ಒಂದು ಸ್ವಾಮಿಗಳು ನಿನ್ನೆ ಏನು ಆರೋಪ ಮಾಡಿದ್ದಾರೆ ಅದು ತನಿಖೆ ಮಾಡ್ತೀನಿ ಅಂತ ಆದ್ಮೇಲೆ ತನಿಖೆಗೆ ಸರ್ಕಾರ ಪೂರಕವಾಗಿದೆ ಯಾವ ಆಧಾರದಲ್ಲಿ ಸ್ವಾಮಿಗಳು ಹೇಳಿದ್ದಾರೆ ಇದನ್ನು ನೋಡಬೇಕು ಇದ್ರೂ ಎಲ್ಲಾ ಮಠಾಧಿಪತಿಗಳಿಗೆ ಮೊನ್ನೆ 2 ಕೋಟಿ ರೂಪಾಯಿಗಳ ಬಿಡುಗಡೆ ಎಲ್ಲವೂ ಸರ್ಕಾರ ಮಾಡಿದೆ ಅದರಲ್ಲಿ ವ್ಯತ್ಯಾಸಗಳಾಗಿದೆ ನೋಡುತ್ತೆ ತನಿಖೆ ಆದೇಶ ಅಂತ ಹೇಳಿದ್ರೆ ಇದೆಲ್ಲವೂ ತನಿಖೆ ಒಳಗೆ ಬರುತ್ತೆ ಎರಡನೇದು ಉತ್ತರ ಪ್ರದೇಶದ ಮಾದರಿ ಅಂತ ಯಾವುದನ್ನು ಹೇಳಿದ್ದೇನೆ ಆ ಸತ್ಯಗಳನ್ನು ತಗೊಳ್ಳೋದು ನಾವು ಹೇಳಿರುವಂತ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಘಟನೆ ಅಲ್ಲಲ್ಲಿ ಪ್ರಚೋದನಕಾರಿಯಾಗಿ ಬೆಂಕಿ ಹಾಕತಕ್ಕಂತದ್ದು ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡತಕ್ಕಂತದ್ದು ಪೊಲೀಸ್ ಇಲಾಖೆ ವಸ್ತುಗಳನ್ನು ಬೆಂಕಿ ಹಾಕುವಂತದ್ದಕ್ಕೆ ಮಧ್ಯಪ್ರದೇಶದಲ್ಲಿ ತಗೊಂಡಿರುವ ತೀರ್ಮಾನ ಅದು ಆ ಜಾತಿ ಮತ ಪಂಥ ಅಲ್ಲ ಅದು ಏನಿದೆ ಅಂತ ಹೇಳಿದ್ರೆ ಕೆಲವೊಂದು ಸಾರಿ ಕಠೋರವಾಗಿರತಕ್ಕಂತ ಕಾನೂನು ಮುಖಾಂತರ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗ ಅಂತ ಯಾರು ಕಲ್ಲು ಹೊಡಿತಾರ ಯಾರು ಬೆಂಕಿ ಹಾಕ್ತಾರ ಅವರ ವಸ್ತುಗಳನ್ನು ಮುಟ್ಟುಗಳು ಹಾಕಿದ ಮೇಲೆ ಭಯ ವಾತಾವರಣ ಹಾಗಂತ ಅಂದ್ರೆ ಮರಣದಂಡನೆ ಶಿಕ್ಷೆ ಹಾಕಿದೆ ಇಂತ ಕಾನೂನುಗಳು ಇರತಕ್ಕಂತದ್ದು ಸಂವಿಧಾನದಲ್ಲೂ ಇದೆ ಸಂವಿಧಾನದಲ್ಲೂ ಉಲ್ಲೇಖ ಇದೆ ಸಂವಿಧಾನದಲ್ಲೂ ಅವಕಾಶ ಇದೆ ಸಂವಿಧಾನದಲ್ಲೂ ಅವಕಾಶಗಳಿದೆ ಕಾನೂನು ಬಂಜಕರನ್ನ ಯಾವುದೇ ಮತ ಧರ್ಮ ಇಲ್ಲದ್ರೆ ಕಾನೂನು ಬಂಜಕ ಯಾವ ರೀತಿಯಲ್ಲೂ ಇಂತಹ ಅರಾಜಕತೆಗಳು ಬಂದಾಗ ಕಂಟ್ರೋಲ್ ಮಾಡಬೇಕಾಗಿರತಕ್ಕಂತ ಸ್ಥಿತಿಗೆ ಬಂದಾಗ ಸರ್ಕಾರ ಕೆಲವು ಕಠೋರವಾಗಿರತಕ್ಕಂತ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ ಆ ತೀರ್ಮಾನ ಹೇಳ್ತೇನೆ ನಾನು ಸ್ಪಷ್ಟಪಡಿಸ್ತೇನೆ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಅಂತ ಅನಿವಾರ್ಯತೆಗಳು ಭಾರತದ ರೀತಿಯಲ್ಲಿ ಕರ್ನಾಟಕ ಇದೆ ಅಂತ ಅನಿವಾರ್ಯತೆಗಳು ಇನ್ನಷ್ಟು ಜಾಸ್ತಿ ಆದಾಗ ಕಠೋರವಾಗಿರತಕ್ಕಂತ ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಳ್ಳಿಕ್ಕೆ ಭಯ ಪಡೋದಿಲ್ಲ ಅಂತ ಹೇಳ್ತೇನೆ ತನಿಖೆಗೆ ನೋಡ್ರಿ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ತನಿಖೆಗೆ ಆದೇಶ ಮಾಡ್ತೇನೆ ಅಂತ ಪ್ರತಿ ನಾವು ಹೇಳಿದೇವಲ್ಲ ಯಾವುದೇ ಕಾನೂನು ಬಜೆಟ್ ಹೇಳಿದ್ರೆ ನಾನು ಜಾತಿ ಮತ ಹೇಳಲಿಲ್ಲ ಅಂದ್ರೆ ಒಂದು ಸ್ವಾಮಿಗಳು ನಿನ್ನೆ ಏನು ಆರೋಪ ಮಾಡಿದ್ದಾರೆ ಅದು ತನಿಖೆ ಮಾಡ್ತೇನೆ ಅಂತ ಆದ್ಮೇಲೆ ತನಿಖೆಗೆ ಸರ್ಕಾರ ಪೂರಕವಾಗಿದೆ ಯಾವ ಆಧಾರದಲ್ಲಿ ಸ್ವಾಮಿಗಳು ಹೇಳಿದ್ದಾರೆ ಇದನ್ನು ನೋಡಬೇಕು ಇದ್ರೂ ಎಲ್ಲಾ ಮಠಾಧಿಪತಿಗಳಿಗೆ ಮೊನ್ನೆ 2 ಕೋಟಿ ರೂಪಾಯಿಗಳ ಬಿಡುಗಡೆ ಎಲ್ಲವೂ ಸರ್ಕಾರ ಮಾಡಿದೆ ಅದರಲ್ಲಿ ವ್ಯತ್ಯಾಸಗಳಾಗಿದೆ ನೋಡುತ್ತೆ ತನಿಖೆ ಆದೇಶ ಅಂತ ಹೇಳಿದ್ರೆ ಇದೆಲ್ಲವೂ ತನಿಖೆ ಒಳಗೆ ಬರುತ್ತೆ ಎರಡನೇದು ಉತ್ತರ ಪ್ರದೇಶದ ಮಾದರಿ ಅಂತ ಯಾವುದನ್ನು ಹೇಳಿದ್ದೇನೆ ಆ ಸತ್ಯಗಳನ್ನು ತಗೊಳ್ಳೋದು ನಾವು ಹೇಳಿರುವಂತ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಘಟನೆಗಳು ಅಲ್ಲಲ್ಲಿ ಪ್ರಚೋದನಕಾರಿಯಾಗಿ ಬೆಂಕಿ ಹಾಕತಕ್ಕಂಥದ್ದು ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆ ವಸ್ತುಗಳನ್ನು ಬೆಂಕಿ ಹಾಕುವಂತದ್ದಕ್ಕೆ ಮಧ್ಯಪ್ರದೇಶದಲ್ಲಿ ತಗೊಂಡಿರುವ ತೀರ್ಮಾನ ಅದು ಆ ಜಾತಿ ಮತ ಪಂಥ ಅಲ್ಲ ಅದು ಏನಿದೆ ಅಂತ ಹೇಳಿದ್ರೆ ಕೆಲವೊಂದು ಸಾರಿ ಕಠೋರವಾಗಿರತಕ್ಕಂಥ ಕಾನೂನು ಮುಖಾಂತರ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗುತ್ತೆ ಅಂತ ಯಾರು ಕಲ್ಲು ಹೊಡಿತಾರ ಯಾರು ಬೆಂಕಿ ಹಾಕ್ತಾರ ಅವರ ವಸ್ತುಗಳನ್ನು ಮುಟ್ಟುಗಳು ಹಾಕಿದ ಮೇಲೆ ಭಯ ವಾತಾವರಣ ಹಾಗಂತ ಅಂದ್ರೆ ಮರಣದಂಡನೆ ಶಿಕ್ಷೆ ಹಾಕಿದೆ ಇಂಥ ಕಾನೂನುಗಳು ಇರತಕ್ಕಂಥದ್ದು ಸಂವಿಧಾನದಲ್ಲೂ ಇದೆ ಸಂವಿಧಾನದಲ್ಲೂ ಉಲ್ಲೇಖ ಇದೆ ಸಂವಿಧಾನದಲ್ಲೂ ಅವಕಾಶ ಇದೆ ಕಾನೂನು ಬಂಜಕರನ್ನ ಯಾವುದೇ ಮತ ಧರ್ಮ ಇಲ್ಲದ್ರೆ ಕಾನೂನು ಬಂಜಕರು ಯಾವ ರೀತಿಯಲ್ಲೂ ಇಂತಹ ಅರಾಜಕತೆಗಳು ಬಂದಾಗ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗೆ ಬಂದಾಗ ಸರ್ಕಾರ ಕೆಲವು ಕಠೋರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ ಆ ತೀರ್ಮಾನ ಹೇಳ್ತೇನೆ ನಾನು ಸ್ಪಷ್ಟಪಡಿಸ್ತೇನೆ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಅಂತ ಅನಿವಾರ್ಯತೆಗಳು ಭಾರತದ ರೀತಿಯಲ್ಲಿ ಕರ್ನಾಟಕ ಇದೆ ಅಂತ ಅನಿವಾರ್ಯತೆಗಳು ಇನ್ನಷ್ಟು ಜಾಸ್ತಿ ಆದಾಗ ಕಠೋರವಾಗಿರ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಳ್ಳಿಕ್ಕೆ ಭಯ ಪಡೋದಿಲ್ಲ ಅಂತ ಹೇಳ್ತೇನೆ ತನಿಖೆಗೆ ನೋಡ್ರಿ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ತನಿಖೆಗೆ ಆದೇಶ ಮಾಡ್ತೇನೆ ಪ್ರತಿ ನಾವು ಹೇಳಿದೇವಲ್ಲ ಯಾವುದೇ ಕಾನೂನು ಬಜೆಟ್ ಹೇಳಿದ್ರೆ ನಾನು ಜಾತಿ ಮತ ಹೇಳಲಿಲ್ಲ ಅಂದ್ರೆ